ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿದೆ ಈಗ ಬಂದು ನಾನು ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಕೆಲಸ ಅಂದರೆ ನಿಮಗೆ ತನ್ನ ಮೇಲೆ ನಡಿಸಿಕೆ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂದರೆ ಸಿಕ್ಕಾಪಟ್ಟೆ ಒಂದು ಸಿಕ್ಕಾಪಟ್ಟೆ ಅಂತಲ್ಲ ಒಂದು ಎರಡು ಮೂರು ಥರ ಕೊಟ್ಟಿದ್ದೀನಿ ಅಂದರೆ ಹಾಗಲ್ ಗಿಡ ಅತಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಏನು ಮಾಡಬೇಕು ಅಂತ ಯಾವ ಬೇಸಾಯ ಕೊಡ್ಬೇಕಂತ ತುಂಬಾ ವ್ಲಾಗ್ ಮಾಡಿದ್ದೀನಿ ಅದರಲ್ಲಿ ಇದು ಒಂದು ಕೂಡ ಇವತ್ತು ನಾನು ತೋರಿಸೋ ಒಂದು ಬೇಸಾಯ ಅದನ್ನು ಕೊಟ್ಟರೆ ಒಳ್ಳೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಅದಕ್ಕೋಸ್ಕರ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ಏನು ಬೇಸಾಯ ಬಿಡ್ತೀನಿ ಏನು ಕೆಲಸ ಮಾಡ್ತೀನಿ ಅಂತ ಪ್ರತಿಯೊಂದು ಕೂಡ ಇಫಾರ್ಮೇಷನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ದಿವ್ಯಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಬೇಸಾಯ ಬಿಡೋದಕ್ಕಿಂತ ಮುಂಚೆ ಫಸ್ಟು ಬಂದು ತೋಟಕ್ಕೆ ನೀರು ಬಿಡೋಣ ನೀರು ಬಿಟ್ಬಿಟ್ಟು ಎಲ್ಲ ಮಾಡ್ಕೊಂಡು ಮಾಡ್ಕೊಬರೋಣ ಚೆಕ್ ಮಾಡ್ಕೊಂಡು ಬಂದಮೇಲೆ ಆಮೇಲೆ ಬೇಸಾಯನ ಮಿಕ್ಸ್ ಮಾಡೋದು ಕಲಿಸೋದು ಮತ್ತು ಬಿಡೋದು ಅದನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಮುಂದಿನ ಒಂದು ತಿಳಿಸ್ತೀನಿ ಇವಾಗ ಫಸ್ಟ್ ಇವಾಗ ಕರೆಂಟ್ ಬಂದಿದೆ ಆಲ್ರೆಡಿ ತೋಟಕ್ಕೆ ನೀರು ಓಡ್ತಾ ಇದೆ ಬನ್ನಿ ಇವಾಗ ತೋಟಕ್ಕೆ ಹೋಗಿ ನೀರು ಓಡ್ತಾ ಇದೆಯಾ ಚೆಕ್ ಮಾಡ ಚೆಕ್ ಮಾಡ್ಕೊಂಡು ಒಂದ್ಸರಿ ಬರೋಣ ಯಾಕಂತ ಹೇಳಿದ್ರೆ ನಮ್ಮ ತೋಟಗಳಲ್ಲಿ ಬಂದು ಉರ್ತಿಗಳು ಮತ್ತು ನಾವೇ ಓಡಾಡಬೇಕಾದ್ರೆ ಏನಾರು ಪೈಪುಗಳೇನೋ ಕಿತ್ತೋಗಿದರೆ ಅದೆಲ್ಲ ನಾವು ಚೆಕ್ ಮಾಡ್ಕೊಬರಬೇಕಾಗುತ್ತೆ ಅಂದರೆ ಯಾವಾಗ ಮಾಡಿಲ್ಲ ಅಂದ್ರೂ ಸಹಿತ ನಾವು ಬೇಸಾಯ ಕೊಡೋವಾಗ ನಾವು ಖಂಡಿತವಾಗೂ ನಾವು ಮಾಡಲೇಬೇಕು ಚೆಕ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಎಲ್ಲ ನಾವು ಒಂದು ಜಾಗದಲ್ಲಿ ಪೈಪ್ ಕಿತ್ಕೊಂಡೋಗಿದೆ ಅಂತ ಹೇಳಿದ್ರೆ ಆ ಒಂದು ಬೇಸಾಯ ಎಲ್ಲ ಅಲ್ಲೇ ಹೊಲ್ಟಾಗುತ್ತೆ ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಚೆಕ್ ಮಾಡಿದ್ರೆ ತುಂಬಾ ಒಳ್ಳೇದು ಇವಾಗ ಚೆಕ್ ಮಾಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಚೆಕ್ ಮಾಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದು ಈ ರೀತಿಯಾಗಿ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ತೋಟನ ಓಡಾಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಈಗ ಹಾಗಲಕಾಯಿ ತೋಟಕ್ಕೆ ಬಂದಿದ್ದಾಯಿತು ಈಗ ನೋಡ್ತಾ ಇರ್ಬೋದು ಅಂದರೆ ಲೈನ್ಗಳೆಲ್ಲ ಓಡ್ತಾ ಇದೆ ಅಂದರೆ ಡ್ರಿಪ್ಗೆ ನೀರು ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಎಲ್ಲ ನೆನೀತಾ ಇದೆ ಅಂದರೆ ಈಗ ಬಂದು ನಾನು ಚೆಕ್ ಮಾಡಿಕೊಂಡು ಹೋಗಬೇಕು ಯಾಕಂತೇಳಿದ್ರೆ ಚೆಕ್ ಮಾಡೋದು ಬನ್ನಿ ತೋರಿಸ್ತೀನಿ ಏನು ಚೆಕ್ ಮಾಡಬೇಕಂದ್ರೆ ಈ ರೀತಿಯಾಗಿ ನಾವು ಜೈಂಟ್ಗಳ್ನ ಕೊಟ್ಟಿರ್ತೀವಿ ಅಂದರೆ ಕೆಳಗಡೆ ಬಂದು ಪಿ ಯು ಸಿ ಪೈಪ್ ಇರುತ್ತೆ ಪಿ ಯು ಸಿ ಪೈಪಿನಿಂದ ಮಾಮೂಲಿ ನಿಮಗೆಲ್ಲ ಗೊತ್ತಿರೋದೆ ಪಿ ಯು ಸಿ ಪೈಪಿಂದ ಜೈಂಟ್ ಎತ್ಕೊಂಡಿದ್ದೀನಿ ಏನಾದರೂ ಈ ಕಡೆ ನಾವು ನಡಿಬೇಕಾದ್ರೆ ಏನಾರ ನಮ್ಮ ಕಾಲು ಸಿಗಾಕೊಂಡಿದ್ದೆ ಅಂತ ಹೇಳಿದ್ರೆ ನೋಡಿ ಇಲ್ಲೇನ ನಮ್ಮ ಕಾಲು ಅಂತ ಹೇಳಿದ್ರೆ ನಾವು ಹಿಂಗೆ ಒತ್ಕೊಂಡು ಹೊಲ್ಟೋದ್ರೆ ಪೈಪ್ ಕಿ ಆಗ ನೀರೆಲ್ಲ ಇಲ್ಲೇ ಹೋಗುತ್ತೆ ನಾನು ಬಿಟ್ಟರೆ ನಮ್ಮ ತೋಟಗಳಿಗೆಲ್ಲ ಹೋಗೋಲ್ಲ ಇಲ್ಲೇ ಒಂದೇ ಜಗ್ದಲ್ಲಿ ಹೋಗುತ್ತೆ ಫೋಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಫಸ್ಟ್ನೇದಾಗಿ ಒಂದು ಸರಿ ಚೆಕ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದಕ್ಕಾಗಿ ಈಗ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ ಯಾಕಂತೇಳಿದ್ರೆ ಈ ಡ್ರಿಪ್ ಬೇಸಾಯ ಬಂದು ತುಂಬಾ ಕಾಸ್ಟ್ಲಿ ಅಲ್ವಾ ಅದು ನಾವು ಮೊದಲೆಲ್ಲ ಮೂಟೆ ಗಟ್ಟಲೆ ತಗೊಂಬಂದು ಆಗ್ತಾಯಿದ್ರಿ ಆದರೆ ಹೀಗಿಲ್ಲ ಏನಿದ್ರು ಕೆ ಜಿ ಗಟ್ಲೆ ಒಂದು ಐದು ಕೆ ಜಿ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಈ ರೀತಿಯಾಗಿ ಒಂದು ಮೂಟೆ ತಗೊಂಬರೋಲ್ಲ ಏನಂದರೆ ಒಂದೊಂದು ಟ್ರಿಪ್ಗೆ ಒಂದೊಂದು ಬೇಸಾಯ ಕೊಡ್ತೀನಿ ಅದಕ್ಕೋಸ್ಕರ ಏನಂತೇಳಿದ್ರೆ ಬೇಸಾಯ ಐದು ಕೆ ಜಿ ಆರು ಕೆ ಜಿ ಈ ರೀತಿಯಾಗಿ ಅಂದರೆ ಈ ಆಗಲಿ ಗಿಡ ಇಷ್ಟೇ ಇರೋದು ನೋಡಿ ಇಷ್ಟೇ ಇರೋದು ನಿಮ್ಗೆ ಇದೆಯಲ್ಲ ಇಷ್ಟೇ ಇರೋದು ಈ ಒಂದು ಬೈಲಿಗೆಲ್ಲ ಅಮ್ಮಮ್ಮ ಅಂದರೆ ಒಂದು ಐದು ಕೆ ಜಿನ ನಾನು ಬೇಸಾಯ ಕೊಡ್ತೀನಿ ಅಂದರೆ ಅತಿ ಹೆಚ್ಚಾಗಿ ಕೊಡಬಾರ್ದು ಅದಕ್ಕಿಂತ ಕೊಟ್ಟರೆ ತುಂಬ ಎಫೆಕ್ಟ್ ಆಗುತ್ತೆ ಯಾಕಂತೇಳಿದ್ರೆ ಕಾಯಿಗಳು ಕಾಯಿ ಅಂತೀನಿ ಸಾರಿ ಜಾಸ್ತಿ ಬೇಸಾಯ ಆಗೋದ್ರಿಂದ ಗಿಡಗಳು ಸಾಯುತ್ತೆ ಅದಕ್ಕೋಸ್ಕರ ಏನಂತ ಏನಂತೇಳಿದ್ರೆ ಆಗಿ ಬೇಸಾಯನ ನಾವು ಕೊಟ್ಕೋಬೇಕು ಅಂದರೆ ನಮ್ಮ ನಾವೆಲ್ಲ ಬಂದು ಬೇಸಾಯ ಅಂತೀವಿ ಕೆಲವು ಕಡೆ ಬಂದು ಲಾಗೋಡ್ ಅಂತಾರೆ ಅಲ್ವಾ ಅದಕ್ಕೋಸ್ಕರ ಎರಡರಲ್ಲೂ ನಾನು ನಿಮಗೆ ವಿಷಯ ಹೇಳಿದ್ದೀನಿ ಏನಂದರೆ ಅತಿ ಹೆಚ್ಚಿ ಅತಿ ಹೆಚ್ಚಾಗಿ ಸೇವಿಸಿದ್ರೆ ಅಮೃತ ಕೂಡ ವಿಷ ಅಂತಾರೆ ಅಲ್ವಾ ಎಷ್ಟು ನಾವು ಬಳಕೆ ಮಾಡಬೇಕೋ ಅಷ್ಟೇ ನಾವು ಕೂಡ ಬಳಕೆ ಮಾಡಬೇಕು ಓಕೆ ಫ್ರೆಂಡ್ಸ್ ಇವಾಗೆಲ್ಲ ಆಲ್ರೆಡಿ ಚೆಕ್ ಮಾಡಿದ್ದಾಯಿತು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಕಿತ್ಕೊಂಡಿಲ್ಲ ಅದು ರನ್ನಿಂಗ್ ಆಗ್ತಾಯಿದೆ ಈಗ ನೆಕ್ಸ್ಟು ಬಂದು ಬೇಸ ಮರ್ಕೂರಿ ಹತ್ರ ಹೋಗಬೇಕು ಅಂದರೆ ಮರ್ಕೂರಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಬೇಸಾಯನ ಕಲಿಸಿ ಯಾವ ಬೇಸಾಯ ಬಿಡ್ತಾ ಇದ್ದೀನಿ ಬನ್ನಿ ಇವತ್ತು ಇನ್ಫಾರ್ಮೇಷನ್ ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಅಂದರೆ ಆವಾಗ ಏನು ನೋಡಿಸೋದ್ನೂ ಲೇಂಟಿನ ಅದು ಹಾಕಿದ್ದಾಯಿತು ಈಗ ಬಂದು ಸುಮಾರು ಒಂದು ಮುಕ್ಕಾಲಾಗಷ್ಟು ಆಗಷ್ಟು ನೀರನ್ನ ತುಂಬ ಮಡಗಿದ್ದೀನಿ ಇವಾಗ ಕರ್ಗಿರುತ್ತೆ ಆದರೂ ಕೂಡ ನಾವು ಒಂದು ಸರಿ ಕೈ ಹಾಕಿ ನೋಡೋಣ ಇದೆ ಅಲ್ಪ ಸ್ವಲ್ಪ ಒಂದು ಅಲ್ಪ ಸ್ವಲ್ಪ ಇದೆ ಅದನ್ನೆಲ್ಲ ಕೈಯಲ್ಲಿ ಈ ರೀತಿಯಾಗಿ ತಿರ್ಸ್ಕೊಡ್ಬೇಕು ಓಕೆ ಒಳ್ಳೆ ಸೀಮೆಣ್ಣ ಕಲ್ಲರ್ ಇದ್ದಂಗಿದೆ ಇದೆ ನೋಡ್ರಿ ಅಂದರೆ ಒಳ್ಳೆ ಸೀಮೆಣ್ಣ ಕಲ್ಲರ್ ಇದ್ದಂಗಿದೆ ಅಲ್ವ ಓಕೆ ಇನ್ನು ಪೂರ್ತಿಯಾಗಿ ಇದಕ್ಕೆ ನೀರು ಬಿಟ್ಬಿಡೋಣ ಅದು ಪೂರ್ತಿಯಾಗಿ ತುಂಬಿಕೊಡುತ್ತೆ ಪೂರ್ತಿಯಾಗಿ ತುಂಬ್ಕೊಂಡ್ಮೇಲೆ ಆಮೇಲೆ ಈ ಎಲ್ಲೋ ಕಲರ್ ಗೇಟ್ವಾಲ್ ಇದೆಯಲ್ಲ ಇದನ್ನು ತಿರ್ಸಿದ್ರೆ ನೆಕ್ಸ್ಟ್ ಬಂದು ಲಾಗ್ ಬೇಸಾಯನ ಹೇಳ್ಕೊಳುತ್ತೆ ಇವಾಗ ಪೂರ್ತಿ ಸ್ವಲ್ಪ ತುಂಬವರೆಗೂ ಕಾಯೋಣ ತುಂಬ್ತಾ ಬಂದಿದೆ ನೋಡ್ತಾ ಇರ್ಬೋದು ಇವಾಗ ಯೆಲ್ಲೋ ಕಲರ್ ವಾಲ್ನ ಇದನ್ನು ತಿರ್ಸ್ತೀನಿ ನೋಡಿ ಇವಾಗ ವೈಟ್ ಕಲರ್ ಪೈಪ್ ಇದ್ದಿದ್ದು ನೀಲಿ ಕಲರ್ ಆಗೋಯ್ತು ಅಂದರೆ ಬೇಸಾಯನ ಹೇಳ್ಕೊಂತ ಇದೆ ಬೇಗ ಖಾಲಿ ಆಗ್ಬಿಡುತ್ತೆ ಸುಮಾರು ಒಂದು ಐದು ನಿಮಿಷನೂ ತಗೊಳಲ್ಲ ಒಂದು ಐದು ನಿಮಿಷ ತಗೊಳುತ್ತೆ ಕ್ಲೀನಾಗಿ ಖಾಲಿ ಆಗ್ಬಿಡುತ್ತೆ ನೋಡಿ ಖಾಲಿ ಆಗ್ತಾಯಿದೆಯಾ ಈ ರೀತಿಯಾಗಿ ಬೇಸಾಯನ ಹೇಳ್ಕೊಳುತ್ತೆ ಈಗ ಬಂದು ಹಾಗಲ ಗಿಡಕ್ಕೆ ರಿನ್ನಿಂಗ್ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಇನ್ನ ಹಾಗಲ ಗಿಡಕ್ಕೆ ಎಲ್ಲ ಹೋಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ರಲ್ವಾ ಅಂದ್ರೆ ನಾನು ಇವತ್ತು ಬೇಸಾಯ ಕೊಟ್ಟಿರೋದು ಅಂದರೆ ಲಾ ಇದು ಡ್ರಿಪ್ಪಲ್ಲಿ ಬೇಸಾಯ ಕೊಟ್ಟಿರೋದು ಆ ಒಂದು ಹೆಸ್ರು ಬಂದು ನೈಂಟಿ ನಾಲ್ ಈ ಒಂದು ನೈಂಟಿ ನಾಲ್ನ ಕೊಡ್ತೀವಿ ಈ ನೈಂಟಿ ನಾಲ್ನ ಕೊಡೋದ್ರಿಂದ ಈ ಇಳುವರಿ ಹೇಗೆ ಗುರು ಹೆಚ್ಚು ಆಗುತ್ತೆ ಅಂತ ನೀವು ಕೇಳ್ಬೋದು ಅಂದರೆ ಹಾಗಲಕಾಯಿ ಹೇಗಂದರೆ ಹೇಳಿದ್ರೆ ಸುಳಿ ಮೂವಾದರೆ ಮಾತ್ರ ಅದರಲ್ಲಿ ನಮಗೆ ಕಾಯಿ ಸಿಗೋದು ಅಲ್ವಾ ಹಾಗಲಕಾಯಲ್ಲಿ ನಮಗೆ ಸುಳಿ ಮೂವಾದರೆ ಮಾತ್ರ ಹಾಗಲಕಾಯಿ ಸಿಗೋದು ಇಲ್ಲಾಂದರೆ ಸಿಗೋದಿಲ್ಲ ಇವಾಗ ನಾವು ಬೆಳ್ ಚಿಕಡೆ ಆಗಿರ್ಬೋದು ಪೇಪರ್ ಚಿಕಡೆ ಆಗಿರ್ಬೋದು ಮತ್ತು ಚಿಕ್ಕಡಿ ಕಾಯಿಗಳೆಲ್ಲ ಅಂತೇಳಿದ್ರೆ ಅದು ಒಂದು ಸರಿ ಅಂತ ಹೇಳಿದ್ರೆ ಅದರಲ್ಲೇ ಚಿಗ್ರಿ 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 ಅದರಲ್ಲೇ ಬರ್ತಾನೆ ಇರುತ್ತೆ ಆದರೆ ಈ ಆಗಲಿ ಕಾಯಿ ಹಂಗಿಲ್ಲ ಒಂದು ಸರಿ ಸುಳಿ ಮೂ ಆದರೆ ಮಾತ್ರ ನಮಗೆ ಕಾಯಿ ಇಲ್ಲಂದರೆ ಕಾಯಿ ಸಿಗೋದಿಲ್ಲ ನಮಗೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಒಂದು ಸುಳಿ ಮೂ ಆಗೋ ಒಂದು ಬೇಸಾಯಿಗಳನ್ನೇ ನಾವು ಕೊಡಬೇಕಾಗುತ್ತೆ ಅಥವಾ ಏನಾದರೂ ನಾವು ಸುಳಿ ಮೂ ಆಗೋ ಒಂದು ಬೇಸಾಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ ಸುಳಿ ಮೂ ಆಗ ಮೂ ಆಗಲ್ಲ ನಮಗೆ ಹೆಚ್ಚು ಇಳುವರಿ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ತರ ಒಂದು ಬೇಸಾಯಿಗಳನ್ನ ನಾವು ಸುಳಿ ಆಗೋ ಸುಳಿ ಬರೋ ಒಂದು ಬೇಸಾಯಿಗಳನ್ನ ನಾವು ಕೊಟ್ರೆ ಈ ರೀತಿಯಾಗಿ ಇಳುವರಿ ಬರುತ್ತೆ ಈ ರೀತಿಯಾಗಿ ಇಳುವರಿ ಬರುತ್ತೆ ಈ ತರ ಇಳುವರಿ ಬರಬೇಕಂತ ಹೇಳಿದ್ರೆ ನಾವು ಸುಳಿ ಮೂವ್ ಆಗೋ ಜೇ ಸುಳಿ ಆಗೋ ಬೇಸಾಯನೇ ನಾವು ಜಾಸ್ತಿ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ನೈಂಟಿ ನಾಲ್ಕು ಕೊಟ್ಟಿರೋದು ಇದು ಕೊಡ್ಬೋದು ನೈಂಟಿ ನಾಲ್ಕು ಕೊಡ್ಬೋದು ಟೊಲ್ಸಿಶಿ ಒನ್ ಝೀರೋನು ಕೂಡ ಕೊಡ್ಬೋದು ಈ ರೀತಿಯಾಗಿ ಕೊಡೋದ್ರಿಂದ ಸುಳಿಗಳು ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಅದು ಬಿಟ್ಬಿಟ್ಟು ನಾವು ಸಿ ಎನ್ನು ಆಗಲಿ ಮತ್ತು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಅವೆಲ್ಲ ಕೊಡಬಾರ್ದು ಅವೆಲ್ಲ ಏನಂತ ಹೇಳಿದ್ರೆ ಸುಳಿ ಡ್ರಾಪ್ ಮಾಡಿಬಿಡುತ್ತೆ ಸುಳಿ ಡ್ರಾಪ್ ಮಾಡಿ ಕಾಯಿ ಮೇಲೆ ಬೀಳುತ್ತೆ ಅಂದರೆ ಸುಳಿ ಎಷ್ಟು ಬಂದಿರುತ್ತೆ ಅಷ್ಟು ಮಾತ್ರ ಕಾಯಿ ಬಂದು ತಿರ್ಗಾ ಲಾಸ್ಟ್ ಆಗಿಬಿಡುತ್ತೆ ತಿರ್ಗಾ ಚಿಗ್ರಿ ಬರೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ಸುಳಿ ಮೂವ್ ಆಗ್ತಾನೇ ಇರಬೇಕು ಈ ರೀತಿಯಾಗಿ ಕಾಯಿ ಬರ್ತಾನೆ ಇರಬೇಕು ನಾವು ಕೊಯ್ಕೊತಾನೆ ಇರಬೇಕು ಮಾರ್ಕೆಟ್ಗೆ ಕಳಿಸ್ತಾನೆ ಇರಬೇಕು ದುಡ್ಡು ಮಾಡ್ತಾನೆ ಮಾಡ್ತಾನೇ ಇರಬೇಕು ಅಲ್ವಾ ಹಾಗೆ ಫ್ರೆಂಡ್ಸ್ ಮನೆ ಒಂದು ಕಮೆಂಟ್ ಬಂದಿತ್ತು ಏನಂದರೆ ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಎಷ್ಟೋ ಜನ ನೋಡ್ತಾ ಇರ್ತೀರಾ ಎಷ್ಟೋ ಜನ ನೋಡ್ತಾ ಇರ್ತೀರಾ ಏನು ಗ್ರೋ ಇಷ್ಟು ಬೇಸಾಯ ನಾವು ಕೊಡ್ತೀರಾ ಈ ಥರ ಔಷಧಿಗಳನ್ನ ಹೊಡಿತೀರಾ ಅದು ಮೊನ್ನೆ ಏನಂತ ಹೇಳಿದ್ರೆ ಒಂದು ಚಿಕ್ಕಟಿ ಔಷಧಿ ಬಗ್ಗೆ ನಾನು ವ್ಲಾಗ್ ಮಾಡಿದ್ದೆ ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು ಅಣ್ಣ ಈ ಔಷಧಿನ ಸ್ಪ್ರೇ ಮಾಡ್ತೀರಲ್ವಾ ಇಷ್ಟು ಡೇಂಜರ್ ಇದೆಯಲ್ಲ ಈ ಒಂದು ಔಷಧಿಗಳು ಕೊಬ್ಬರಿ ಎಣ್ಣೆ ಹಚ್ಕೋಬೇಕು ಹೊಟ್ಟೆಗೆ ಊಟ ತಿನ್ನಬೇಕು ಈ ಥರ ಎಲ್ಲ ಹೇಳಿದ್ರಲ್ಲ ನೀವು ಮನೆಗೂ ಕೂಡ ಇದೇ ತರಕಾರಿನ ಬಳಸೋದು ಅಂತ ಕೇಳಿದರು ಹೌದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ಮನೆಗೂ ಕೂಡ ಇದನ್ನು ಇದೇ ತರಕಾರಿನ ನಾವು ಬಳಸಿ ಬಳಕೆ ಮಾಡೋದು ನಾವು ನಾನು ನಿಮಗೆ ನಮ್ಮ ರೋಟಿನ ಹೇಗಿರುತ್ತೆ ನಮ್ಮ ವ್ಲಾಗ್ ಹೇಗಿರುತ್ತೆ ನಾನು ತೋಟ ಹೇಗೆ ಮಾಡ್ತೀನಿ ಅದನ್ನು ನಾನು ಬ್ಲಾಗ್ ಮಾಡ್ತೀನಿ ಅವಾಗ ನಿಮಗೆ ಗೊತ್ತಾಗ್ತಾ ಇದ್ದೆ ಓ ಈ ಥರ ತರಕಾರಿಗಳಿಗೆ ಇಷ್ಟು ಬೇಸಾಯ ಹಾಕ್ತಾರೆ ಇಷ್ಟು ಔಷಧಿನ ಸ್ಪ್ರೇ ಮಾಡ್ತಾರ ಅಂತ ಈ ಕಾಲದಲ್ಲಿ ಪ್ರತಿಯೊಂದು ತರಕಾರಿಗೂ ಔಷಧಿನ ಸ್ಪ್ರೇ ಮಾಡ್ದು ತರಕಾರಿ ಬರೋಲ್ಲ ಬೇಸಾಯ ಆಗ್ದಿದ್ದು ಒಂದು ತರಕಾರಿ ಬರೋಲ್ಲ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಕೆಮಿಕಲ್ ಯೂಸ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಈ ಭೂಮಿನ ನಾನೊಬ್ಬನೇ ಎಲ್ಲ ಮಾಡ್ತಾ ಇರೋದು ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಅಪ್ಪ ಈಗ ನಾನು ಮುಂದಕ್ಕೆ ನನ್ನ ಮಗ ಈ ರೀತಿಯಾಗಿ ವಂಶ ಪಾರಂಪರೆಯಾಗಿ ಬಂದಿದೆ ಅವತ್ತಿಂದ ಕೆಮಿಕಲ್ ಬಳಕೆ ಮಾಡಿ 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 ಹೇಳಿದ್ರೆ ನಮ್ಮ ಭೂಮಿ ಫಲವತ್ತೆಲ್ಲ ಇವಾಗ ಬೇಸಾಯ ಹಾಕಿದ್ರೇ ಔಷಧಿ ಹೊಡೆದ್ರೇ ಪ್ರತಿಯೊಂದು ತರಕಾರಿನೂ ಬರೋದು ಒಳ್ಳೆಯ ಕ್ವಾಲಿಟಿಯಾಗಿ ನಾವು ಬೆಳೆಯೋದು ನಾವೇನೋ ಔಷಧಿನ ಸ್ಪ್ರೇ ಮಾಡಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ವಾರ ಮಿಸ್ ಮಾಡಿದ್ದೀವಿ ಅಂದ್ರೆ ಹೇಳಿದ್ರೆ ನಾವು ಔಷಧಿನ ಸ್ಪ್ರೇ ಮಾಡೋದು ಒಂದೇ ಒಂದು ವಾರ ಮಿಸ್ ಹೇಳಿದ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ನಮ್ಮ ತರಕಾರಿಗಳಿಗೆ ಯಾವುದೇ ರೀತಿಯಾಗಿ ಅಲ್ಲಿ ಬೆಲೆ ಇರೋದಿಲ್ಲ ಈಗಿನ ಕಾಲದಲ್ಲಿ ನೀವು ಹೇಳ್ಬೋದು ನೋಡೋರು ನೀವು ಹೇಳ್ಬೋದು ಸಾವ ಯಾವ ಮಾಡಿರಿ ಇನ್ನೊಂದು ಮಾಡಿರಿ ಮತ್ತೊಂದು ಮಾಡಿರಿ ಅಂತ ಅದು ಕಿವಿಯಾರ ಕೇಳೋಕ್ಕೆ ಚೆನ್ನಾಗಿರುತ್ತೆ ಹೊರತು ಕೈಯಾರ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ ಅದು ಹೆಚ್ಚು ಇಳುವರಿ ಬರಲ್ಲ ಇಳುವರಿ ಬಂದರೂ ಸಹಿತ ಅದು ಕ್ವಾಲಿಟಿ ಇರೋಲ್ಲ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ತರಕಾರಿ ತೊಗೊತೀರಾ ನೋಡೋರು ಯಾರೂ ಕೂಡ ತಗೊಳಲ್ಲ ಒಂದು ತೂ ಇದೇ ಆಗಲ್ಕಾಯಿಗೆ ಇವಾಗ ಇದೇ ಆಗಲಕಾಯಿ ನಾನು ಕಿತ್ಬಿಟ್ಟು ಮಾರ್ಕೆಟಿಗೆ ಮಾರ್ಕೆಟ್ ಕಳಿಸ್ತೀನಿ ಅವ್ರು ಎತ್ಕೊಂಡೋಗಿ ಅಂಗಡಿಗೆ ಹಾಕ್ತಾರೆ ಅಂಗಡಿನಲ್ಲಿ ತರಕಾರಿ ಅಂಗಡಿಯಲ್ಲ ಹಾಕೊತಾರೆ ಆ ತರಕಾರಿ ಅಂಗಡಿನಲ್ಲಿ ನೀವೇನೋ ತೂತು ಬಿದ್ದಿರೋದು ಅಂದರೆ ಹುಳ ಬಿದ್ದಿರೋ ಹಾಗಲ್ಕಾಯಿನ ತಗೊತೀರಾ ನೀವು ತಿಂತೀರಾ ನೀವು ಯಾರು ಕೂಡ ತಿನ್ನೋದಿಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನಾನೊಬ್ಬನೇ ಅಲ್ಲ ಪ್ರತಿಯೊಬ್ಬರು ಕೂಡ ಇವಾಗ ಕೆಮಿಕಲ್ಲು ಬಳಕೆ ಮಾಡೇ ಮಾಡ್ತೀರಿ ಔಷಧಿನ ಹೊಡೆದಿದ್ದಲ್ಲಿ ತರಕಾರಿ ಬರೋದಿಲ್ಲ ಇವಾಗ ಚಿಕ್ಕಡಿಗಾಗೆ ಮೊನ್ನೆ ವ್ಲಾಗ್ ಮಾಡಿದ್ದು ಆ ರೀತಿಯಾಗಿ ನಾನು ಚಿಕ್ಕಡಿಗಾಗಿ ಔಷಧಿ ಹೊಡೆದಿಲ್ಲ ಹೇಳಿದ್ರೆ ಒಂದೇ ಒಂದು ಕಾಯಿ ಕೂಡ ನಾನು ಕೇಳೋಕ್ಕಾಗಲ್ಲ ಒಂದೇ ಒಂದು ಕಾಯಿ ಕೂಡ ಬರೋಕ್ಕೆ ಸಾಧ್ಯವೇ ಇಲ್ಲ ಚಾನ್ಸು ಕೂಡ ಇಲ್ಲ ಔಷಧಿನ ಸ್ಪ್ರೇ ಮಾಡಿಲ್ಲ ಅಂತ ಹೇಳಿದ್ರೆ ಅವರೇನೋ ಕಮೆಂಟ್ ಮಾಡಿದ್ರು ಅಣ್ಣ ನೀವು ಇದೇ ಬಳಕೆ ಮಾಡ್ತೀರ ತರಕಾರಿ ಅಂತ ಹೌದು ನಾವು ಇದೇ ಬಳಕೆ ಮಾಡ್ತೀರಿ ಅಲ್ವಾ ಎಲ್ಲ ಪ್ರತಿಯೊಂದು ಕೂಡ ಅಷ್ಟೇ ಇವಾಗ ಪ್ರತಿಯೊಂದು ಕೂಡ ಆಗಿ ಬರ್ತಾ ಇದೆ ಯಾರು ಕೂಡ ನಾವು ಕೂಡ ನೋಡಿದ್ದೀವಿ ಇದೇ ಯೂಟ್ಯೂಬಲ್ಲಿ ನಾವು ಕೂಡ ನೋಡಿದ್ದೀವಿ ಸಾವಯವ ಮಾಡ್ತೀವಿ ಯಾವುದೇ ರೀತಿಯಾಗಿ ಕೆಮಿಕಲ್ ಬಳಕೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಅದೇನೋ ನಾವು ಯಾವತ್ತೂ ಕೂಡ ಆ ಥರ ಮಾಡಿಲ್ಲ ನಮ್ಮ ಕಡೆ ಯಾರೂ ಕೂಡ ಮಾಡೋಲ್ಲ ಎಲ್ಲ ಇದೇ ರೀತಿಯಾಗಿ ಬೇಸಾಯ ಔಷಧಿ ಪ್ರತಿಯೊಂದು ಕೂಡ ಅಷ್ಟೇ ಇದೇ ರೀತಿಯಾಗಿ ಬೆಳ್ಕೊಳೋದು ಆ ಥರ ಬೆಳೆದ್ರೆ ನಮ್ಮ ತರಕಾರಿಗಳಿಗೂ ಕೂಡ ಡಿಮ್ಯಾಂಡ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ತೂತ್ ಬಿದ್ದಿರೋದು ಕೊಳ್ತೋಗಿರೋದು ಏನಾರು ಹುಳ ಬಿದ್ದಿರೋದು ನೀವೇನಾರು ತೊಗೊಂಡು ತಿಂತೀರ ಯಾರು ಕೂಡ ತೊಗೊಂಡು ತಿನ್ನೋಲ್ಲ ನೀವೇ ಅಲ್ಲ ನಾವು ಕೂಡ ತೊಗೊಂಡು ತಿನ್ನೋ ತಿನ್ನಲ್ಲ ನಾವು ಪ್ರತಿಯೊಂದು ಕೂಡ ನಮ್ಮ ತರಕಾರಿ ನಮ್ಮ ತೋಟದಲ್ಲಿ ನಾನು ಬೆಳ್ಕೊಳಲ್ಲ ನಮ್ಮ ತೋಟದಲ್ಲಿ ಇರೋದೇ ಆಗಲಕಾಯಿ ಚಿಕ್ಕಡಕಾಯಿ ಈ ಆಗಲಕಾಯಿ ಚಿಕ್ಕಕಾಯಿ ಡೈಲಿ ಸಾರು ಮಾಡ್ಕೊಂಡು ತಿನ್ನೋಕ್ಕಾಗುತ್ತಾ ಆಗಲ್ಲ ಪ್ರತಿಯೊಂದು ತಿನ್ನ ತಿನ್ನಲೇಬೇಕು ನಾವು ಪ್ರತಿಯೊಂದು ತರಕಾರಿ ಕೂಡ ತೊಗೊಬರ್ಬೇಕು ಹುಳ ನಾವೇನೋ ಔಷಧಿ ಸ್ಪ್ರೇ ಮಾಡಿಲ್ಲ ಅಂದರೆ ಇದಕ್ಕೆ ಹುಳ ಬಿದ್ದಿರುತ್ತೆ ಹುಳಾಗ್ಲು ತೂತಿಕ್ಕಿರುತ್ತೆ ಅದನ್ನು ತಗೊಂಡು ತಿಂತೀರಾ ನೀವು ನಾವು ಕೂಡ ತಗೊಂಡು ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅವ್ರಿಗೇನಪ್ಪ ಡೌಟ್ ಇತ್ತು ಆ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ ಅಷ್ಟೇ ನಾನು ಇದರಲ್ಲಿ ಏನಿಲ್ಲ ಹಾ ಅವ್ರು ಕೇಳಿದ್ದೇನೋ ತಪ್ಪಿಲ್ಲ ಅಂದರೆ ಕೆಮಿಕಲ್ನ ಜಾಸ್ತಿ ಯೂಸ್ ಮಾಡ್ತೀರಾ ಮತ್ತು ಔಷಧಿಗಳನ್ನ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಫ್ರೆಂಡ್ಸ್ ಅಂತ ನೀವು ಅಂದ್ಕೊತೀರಾ ಆದರೆ ಇಲ್ಲಿ ಔಷಧಿನ ಸ್ಪ್ರೇ ಮಾಡ್ದಿದ್ದು ಯಾವ ತರಕಾರಿ ಕೂಡ ಬರೋದಿಲ್ಲ ಔಷಧಿನ ಸ್ಪ್ರೇ ಮಾಡಿಲ್ಲ ಅಂದರೆ ಇಷ್ಟು ಮಾತ್ರ ಗಿಡ ನೋಡೋಕ್ಕಾಗ್ತಿರಲ್ಲ ಇಷ್ಟು ಮಾತ್ರ ನಾವು ಕಾಯಿ ನೋಡೋಕ್ಕಾಗ್ತಿರಲಿಲ್ಲ ಪ್ರತಿಯೊಂದ್ರಕ್ಕೂ ನಾವು ಇವತ್ತು ಔಷಧಿನ ಸ್ಪ್ರೇ ಮಾಡಲೇಬೇಕಾಗುತ್ತೆ ಔಷಧಿನ ಸ್ಪ್ರೇ ಮಾಡಿಲ್ಲ ಅಂತೇಳಿದ್ರೆ ಮಾರ್ಕೆಟಲ್ಲಿ ಒಂದು ಕೆ ಜಿ ನೂರು ರೂಪಾಯಿ ಒಂದು ಕೆ ಜಿ ಬಂದು ಇವಾಗ ಉದಾಹರಣೆಗೆ ಹಾಗಲ್ಕಾಯಿ ಐವತ್ತು ರೂಪಾಯಿ ಇದೆ ಕೆ ಜಿ ಒಂದು ಕೆ ಜಿ ಬಂದು ಐವತ್ತು ರೂಪಾಯಿ ಇದೆ ಅದೇ ನಾನೇನೂ ಸರಿಯಾಗಿ ಬೆಳೆದಿಲ್ಲ ಕಾಯಿ ಶೈನಿಂಗ್ ಇಲ್ಲ ತೂತೇನ ಬಿದ್ದಿದ್ರೆ ಆ ಒಂದು ತರಕಾರಿಗೆ ಹತ್ತು ರೂಪಾಯಿ ಕೂಡ ಅಲ್ಲಿ ಬೆಲೆ ಬಾಳೋದಿಲ್ಲ ಹತ್ತು ರೂಪಾಯಿ ಕೂಡ ತೊಗೊಳಲ್ಲ ಚೆನ್ನಾಗಿರೋ ಐಟಮ್ ಬಂದು ಐವತ್ತು ರೂಪಾಯಿ ಇದೆ ನಾನೇನ ಔಷಧಿನ ಸ್ಪ್ರೇ ಮಾಡ್ದಿರೋ ನಾನು ಸುಮ್ನೆ ಬಿಟ್ಬಿಟ್ರೆ ಅಲ್ಲಿ ಈ ಆಗಲಕಾಯಿನ ಹತ್ತು ರೂಪಾಯಿಗೂ ಕೂಡ ಕೇಳೋರು ಇರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಕೂಡ ನಾವು ಕೆಮಿಕಲ್ನ ಬಳಕೆ ಮಾಡಲೇಬೇಕಾಗುತ್ತೆ ಔಷಧಿನ ಸ್ಪ್ರೇ ಮಾಡಲೇಬೇಕಾಗುತ್ತೆ ಮತ್ತು ಲಾಗೋಡು ಮತ್ತು ಬೇಸಾಯನ ಕೊಡಲೇಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ಕಡೆ ಯಾರು ಕೂಡ ಸಾವಯವ ಮಾಡೋದಿಲ್ಲ ಎಲ್ಲ ಪ್ರತಿಯೊಬ್ಬರು ಕೂಡ ಇದೆ ಸಾವಯವ ನಾವು ಇವತ್ತಿಗೂ ನಾವು ಅದನ್ನು ಮಾಡಲೂ ಇಲ್ಲ ನಾವು ಮ ಇದು ಮಾಡೂ ಇಲ್ಲ ಅದೇ ರೀತಿಯಾಗಿ ವಂಶ ಪರಂಪರೆಯಾಗಿ ಬೆಳ್ಕೊಂಡು ಬಂದಿದೆ ನಮ್ಮ ತಾತ ಏನು ಮಾಡ್ದೆ ನಮ್ಮ ಅಪ್ಪ ಏನು ಮಾಡ್ದೆ ನಾನು ಏನು ಮಾಡಿದೆ ಅದನ್ನು ನಾನು ಕೂಡ ಅದನ್ನೇ ನಮ್ಮ ಅಪ್ಪ ನಮ್ಮ ತಾತ ನಮ್ಮ ತಾತ ನಮ್ಮ ತಾತ ಮತ್ತು ನಮ್ಮಪ್ಪ ಇವರೆಲ್ಲ ಏನು ಮಾಡ್ಕೊಬಂದರು ಅದೇ ರೀತಿಯಾಗಿ ನಾನು ಕೂಡ ಇದನ್ನೇ ಕೂಡ ಮಾಡ್ಕೊಬರ್ತಾಯಿದ್ದೀನಿ ಓಕೆ ನಮ್ಮ ಕಡೆ ಯಾರೂ ಕೂಡ ಸಾವಯವ ಮಾಡೋದಿಲ್ಲ ಅದು ನಮಗೆ ಅತಿ ಅತಿ ಹೆಚ್ಚಾಗಿ ಮಾಹಿತಿ ಕೂಡ ಇಲ್ಲ ಸಾವಯವ ಬಗ್ಗೆ ಕೆಮಿಕಲ್ ಯೂಸ್ ಮಾಡ್ತೀರ ತರಕಾರಿ ಬೆಳೆಯೋದು ಅಷ್ಟು ನಮಗೂ ಕೂಡ ಮಾಹಿತಿ ಇಲ್ಲ ಒಂದು ವೇಳೆ ಮಾಹಿತಿ ಸಿಕ್ಕರೆ ಖಂಡಿತವಾಗೂ ಮಡೇ ಮಾಡೋಣ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಮುಂದಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿಂಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಮುಗಿಸ್ತಾ ಮುಗಿಸ್ತೀನಿ ನಾಳೆ ಸರ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್